ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವ ವಿಘ್ನ ಪ್ರಶಮನ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಮಹಾಜ್ಞಾನಿಗಳಾಗಿರುವಂತಹ ಪುರಂದರದಾಸರ ಸಾಹಿತ್ಯವನ್ನ ಪ್ರತಿನಿತ್ಯ ಒಂದೊಂದು ಪದ್ಯಗಳನ್ನು ನೋಡ್ತಾ ಇದ್ದೀವಿ ಇವತ್ತಿನ ಪದ್ಯ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಭಗವಂತನಿಗೆ ಹಲವಾರು ನಾಮಗಳಿಂದ ಕರೀತಾರೆ ವಿಷ್ಣು ಸಹಸ್ರನಾಮ ಸಹಸ್ರ ಅನ್ನೋದಕ್ಕೆ ಶಬ್ದಕ್ಕೆ ಅರ್ಥ ಅನಂತವಾದ ನಾಮಗಳಿಂದ ಕೂಡಿರುವಂಥದ್ದು ಅದಕ್ಕೆ ಪುರಂದರದಾಸರು ಒಂದು ಭಕ್ತಿಯಿಂದ ಭಗವಂತನಲ್ಲಿ ಕೇಳ್ತಾರೆ ಒಂದೇ ನಾಮವು ಸಾಲದೆ ಶ್ರೀ ಹರಿ ಎಂಬ ಒಂದೇ ನಾಮವು ಸಾಲದೆ ಭಗವಂತ ನಿನಗೆ ಹಲವಾರು ನಾಮಗಳಿದೆ ಅದರಲ್ಲಿ ಹರಿ ಅನ್ನುವಂತಹ ಒಂದು ನಾಮ ಇದೆ ಅಲ್ಲ ಅದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಆ ಒಂದು ನಾಮ ಸಾಕಲ್ಲ ಇದೇ ನಾಮವನ್ನೇ ಯಾಕೆ ತೆಗೆದುಕೊಂಡಿದ್ದಾರೆ ಪುರಂದರದಾಸರು ಅಂತ ನಾವು ಪ್ರಶ್ನೆಯನ್ನ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರದಲ್ಲಿ ಉತ್ತರವನ್ನು ನೀಡುತ್ತಾರೆ ನಮ್ ಎಲ್ಲರಿಗೂ ಜೀವರು ನಾವೇನ್ ಕರಿತಾ ಇದ್ದೀವಲ್ಲ ಜೀವರಲ್ಲಿ ಬಿಂಬ ರೂಪಿಯಾಗಿ ಭಗವಂತ ನೆಲೆಸಿದ್ದಾನೆ ಎಲ್ಲ ಬಿಂಬಗಳಿಗೆ ಸಾಮೂಹಿಕವಾಗಿ ಶಾಸ್ತ್ರ ನೀಡಿರುವಂತಹ ಒಂದೇ ಹೆಸರು ಅದು ಭಗವಂತನ ರೂಪ ಹರಿ ಅನ್ನುವಂತಹ ರೂಪ ಆ ಹರಿಯ ಸ್ಮರಣೆ ಮಾಡೋದ್ರಿಂದ ಹರಿಹರತಿ ಪಾಪಾನಿ ಎಲ್ಲ ಪಾಪಗಳನ್ನ ಕಳೆದು ಸ್ವರೂಪಭೂತವಾಗಿರುವಂತಹ ಬಿಂಬಾಪರೋಕ್ಷ ಅಂತ ಶಾಸ್ತ್ರದಲ್ಲಿ ನಾವು ಕಾಣ್ತೀವಲ್ಲ ಆ ಭಗವಂತನ ದರ್ಶನ ಅದು ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ಹರಿಯನ್ನೋ ಒಂದು ನಾಮ ಸಾಕಲ್ಲ ಅದಕ್ಕೆ ಕಾರಣ ಕಾರಣಗಳನ್ನು ಕೊಡ್ತಾರೆ ಮುಂದಿನ ಬದ್ಧದಲ್ಲಿ ಪುರಂದ್ರದಾಸರು ಹರಿಯನ್ನೋ ಒಂದು ನಾಮ ಸಾಕಲ್ಲ ಒಂದೇ ನಾಮವು ಭವ ಬಂಧನ ಬಿಡಿಸುವುದೆಂದೆಂದು ಶ್ರುತಿಗಳು ಆನಂದದಲ್ಲಿ ಸೃತಿಸುವ ಭಗವಂತನ ಈ ನಾಮ ಎಲ್ಲ ವೇದಗಳಲ್ಲಿ ಬಂದಿದೆ ಹಾಗಾಗಿ ಆ ಒಂದು ನಾಮದಿಂದ ಮೋಕ್ಷವನ್ನು ಬಡಿಬಹುದಲ್ಲ ಅಂತ ಸಮರ್ಥನೆಯನ್ನು ಮಾಡ್ತಾರೆ ಪುರಂದ್ರದಾಸರು ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಉಭಯ ರಾಯರು ಸಮ್ಮತದಿ ಲೆತ್ತವನಾ ಸಭೆಯೊಳು ಧರ್ಮಜ ಸತಿಯ ಸೋಲೆ ನಭಕ್ಕೆ ಕೈ ಎತ್ತಿ ದ್ರೌಪದಿ ಕೃಷ್ಣ ಎನಲು ಇಲ್ಲಿ ಒಂದು ಕಥೆಯನ್ನ ಹೇಳ್ತಾರೆ ಮೊದಲನೇ ಪದ್ಯದಲ್ಲಿ ಉಭಯ ರಾಯರು ಅಂತ ಅಂದ್ರೆ ಕೌರವರು ಮತ್ತು ಪಾಂಡವರ ಕಥೆಯನ್ನ ಹೇಳ್ತಾ ಇದ್ದಾರೆ ಸಮ್ಮತದಿಂದ ಲೆತ್ತವನಾಡೆ ಪಗಡೆಯನ್ನ ಆಡ್ತಾ ಇದ್ದಾರೆ ಸಭೆಯಲ್ಲಿ ಧರ್ಮರಾಜ ದ್ರೌಪದಿಯನ್ನ ಸೋತಾಗ ಆಕಾಶದಲ್ಲಿ ನಭ ಅಂದ್ರೆ ಆಕಾಶ ಆಕಾಶಕ್ಕೆ ಕೈ ಎತ್ತಿ ಮುಗಿದು ದ್ರೌಪದಿ ಸ್ತೋತ್ರವನ್ನ ಮಾಡ್ತಾಳೆ ದ್ರೌಪದಿ ಕೃಷ್ಣ ಎಂದು ಕರೆಯಲು ಅವಳಿಗೆ ಅಕ್ಷಯ ವಸ್ತ್ರವನ್ನಿತ್ತಿರುವಂತಹ ಭಗವಂತ ಕೃಷ್ಣ ಅನ್ನುವಂತಹ ನಾಮ ಒಂದೇ ಸಾಕಲ್ಲ ಎಷ್ಟು ಸುಂದರವಾಗಿ ಕಥೆಯನ್ನ ಒಂದೇ ಒಂದು ಪದ್ಯದಲ್ಲಿ ಇಡೀ ಮಹಾಭಾರತದ ಕಥೆಯನ್ನ ಒಂದೇ ಶ್ಲೋಕದಲ್ಲಿ ತಗೊಂಬಂದ್ರು ಒಂದೇ ಪದ್ಯದಲ್ಲಿ ಪುರಂದ್ರದಾಸರು ಅಂತಹ ಕೃಷ್ಣ ಅನ್ನುವಂತಹ ನಾಮ ಸಾಕಲ್ಲ ಅಂತಾರೆ ಯಾರು ಪುರಂದ್ರದಾಸರು ಇನ್ನು ಎರಡನೇ ಪದ್ಯದಲ್ಲಿ ಎಷ್ಟು ಸುಂದರವಾಗಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಹಿಂದೊಬ್ಬ ದಾಸಿಯ ಕೂಡೆ ಸಂದೇಹವಿಲ್ಲದೆ ಹಲವು ಕಾಲ ದಂದೂಗದೊಳು ಸಿಲುಕಿ ಅಂತ್ಯಕಾಲದಿ ಕಂದ ನಾರಗನೆಂದು ಕರೆಯಲ ಅಭಯವಿತ್ತ ಈ ಪದ್ಯದಲ್ಲಿ ಅಜಾಮಿಳನ ಕಥೆಯನ್ನ ಹೇಳ್ತಾರೆ ಮಹಾಜ್ಞಾನಿಯಾಗಿರುವಂಥವನು ಅಜಾಮಿಳ ಕನ್ಯಾಕುಬ್ಜ ಕನ್ಯಾಕುಬ್ಜ ಅಂದಂತಹ ಪ್ರದೇಶದಲ್ಲಿರುವಂತಹ ಬ್ರಾಹ್ಮಣ ದುರಾಚಾರಿಯಾಗಿ ಅದರಿಂದ ಫಲವನ್ನ ಉಂಡು ಇನ್ನೇನು ಸಾಯೋಂತಹ ಸಂದರ್ಭದಲ್ಲಿ ಕೊನೆಗೆ ನಾರಾಯಣ ಅಂತ ಕೂಗಿದ ಅವನು ಕೂಗಿದ್ದು ತನ್ನ ಮಗನಾಗಿರುವಂತಹ ಕೊನೆಯ ಮಗನ ಹೆಸರು ನಾರಾಯಣ ಅಂತ ಹೆಸರಿಟ್ಟಿದ್ದ ಆ ನಾರಾಯಣನನ್ನು ಕರೆದಿದ್ದು ಆದರೆ ಸತ್ತ ಕೂಡ್ಲೆ ಇವನ ಪಾಪಗಳಿಗೆ ಯಮದೂತರು ಬಂದಿದ್ದಾರಂತೆ ಆ ಕ್ಷಣಕ್ಕೆ ವಿಷ್ಣು ದೂತರು ಬಂದಿದ್ದಾರೆ ಯಮದೂತರನ್ನ ಓಡಿಸಿ ವಿಷ್ಣು ದೂತರು ಇವನನ್ನ ಕರೆದುಕೊಂಡು ಹೋಗಿದ್ದಾರೆ ಅದನ್ನ ಇಲ್ಲಿ ಆ ಪದ್ಯದಲ್ಲಿ ತಿಳಿಸಿ ಹೇಳ್ತಾರೆ ಭಗವಂತನ ನಾಮಕ್ಕಿರುವಂತಹ ಶಕ್ತಿ ಎಂತ ಶ್ರೇಷ್ಠವಾಗಿರುವಂಥದ್ದು ಹಿಂದೊಬ್ಬ ಋಷಿಪುತ್ರ ಋಷಿಯ ಪುತ್ರನಾಗಿರುವಂತಹ ಅಜಾಮಿಳ ದಾಸಿಯ ಕೂಡೆ ಕೆಟ್ಟ ಕೆಲಸ ಮಾಡಿದಾಗ ಸಂದೇಹವಿಲ್ಲದೆ ಹಲವು ಕಾಲ ಬಹಳಷ್ಟು ದಿವಸಗಳ ಕಾಲ ಹಾಗೇ ಕಳೆದಿದ್ದಾನಂತೆ ಅವನಿಗೆ ಅದರ ಬಗ್ಗೆ ಎಚ್ಚರನೇ ಇಲ್ಲ ಕೊನೆ ಕಾಲದಲ್ಲಿ ಇಲ್ಲೊಂದು ಪ್ರಶ್ನೆ ಬರ್ತದೆ ಹಾಗಿದ್ರೆ ನಾವು ಎಲ್ಲಿ ಇಪ್ಪತ್ನಾಲ್ಕು ಗಂಟೆ ಯಾವಾಗಲೂ ಕೆಟ್ಟ ಕೆಲಸ ಮಾಡಿ ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿಬಿಟ್ರೆ ಸಾಕಲ್ಲ ಅಂತ ನಮಗೆ ಇಲ್ಲಿ ಒಂದು ಸಂದೇಹ ಬಂದ್ರೆ ಅದಕ್ಕೆ ಶಾಸ್ತ್ರ ಹೇಳ್ತಾರೆ ಅಂತ್ಯಕಾಲದಲ್ಲಿ ಸ್ಮರಣೆ ಬರಬೇಕು ಅಂತ ಅಂದ್ರೆ ಆಚಾರ್ಯರು ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತು ಹೇಳ್ತಾರೆ ಅದೇ ಮಾತನ್ನೇ ಪುರಂದ್ರದಾಸರು ಇಲ್ಲಿ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ ಸಂತತಂ ಚಿಂತಗೆ ನಂತಂ ಅಂತಕಾಲೇ ವಿಶೇಷತಃ ಜನ್ಮದಲ್ಲಿ ಜನ್ಮದಲ್ಲಿರುವಂತಹ ಸಾಧನೆಯಿಂದ ಆ ಅಜಾಮಿಳನಿಗೆ ಕೊನೇ ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬಂದಿದೆ ಮಹಾಜ್ಞಾನಿಗಳಾಗಿರುವಂತಹ ನಮಗೆ ಇಲ್ಲಿ ನೆನಪಿಡಬೇಕಾಗಿರೋ ವಿಷಯ ಮಹಾಜ್ಞಾನಿಗಳಾಗಿರುವಂತಹ ಐನೂರ ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚಾಗಿ ಅಧ್ಯಯನವನ್ನು ಮಾಡಿರುವಂತಹ ಪರಮ ಭಗವದ್ ಭಕ್ತರಾಗಿರುವಂತಹ ಗಂಗಾದೇವಿಯ ಸುಪುತ್ರನಾಗಿರುವಂತಹ ಭೀಷ್ಮಾಚಾರ್ಯರಿಗೆ ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆ ಬರಲಿಲ್ಲ ಮೂರು ರೂಪದಿಂದ ಸಾಕ್ಷಾತ್ತಾಗಿ ಭಗವಂತ ಎದುರಿಗಿದ್ದಾನೆ ಪರಶುರಾಮ ದೇವರಾಗಿದ್ದಾನೆ ವಿದವ್ಯಾಸರಾಗಿದ್ದಾನೆ ಸಾಕ್ಷಾತ್ ರೂಪದಿಂದ ಇದ್ದಾನೆ ಅಂದರೆ ಸಂತತಂ ಚಿಂತಗೆ ನಂತಂ ಒಂದು ವರ್ಷಗಳ ಕಾಲ ಚೆನ್ನಾಗಿ ಓದಿ ವಿದ್ಯಾರ್ಥಿ ಮೂರು ಗಂಟೆಯಲ್ಲಿ ಹೇಗೆ ಪರೀಕ್ಷೆಯನ್ನು ಬರಿತಾನೋ ಹಾಗೆ ಜೀವನ ಪೂರ್ತಿ ನಾವು ಅಧ್ಯಯನವನ್ನ ಆಚರಣೆಯನ್ನ ಮಾಡಿದಾಗ ಅದರ ಪುಣ್ಯ ಬಲದಿಂದ ಕೊನೆಯ ಕಾಲದಲ್ಲಿ ನಮಗೆ ಭಗವಂತನ ಸ್ಮರಣೆ ಬರಲಿಕ್ಕೆ ಸಾಧ್ಯ ಅದಕ್ಕೆ ಈ ಅಜಾಮಿಳ ಉದಾಹರಣೆ ಅಂತ ಹೇಳ್ತಾರೆ ದಂದುಕೊಳು ಸಿಲುಕಿ ಅತ್ಯಂತ ಪಾಪದಲ್ಲೇ ಮುಳುಗಿ ಮುಳುಗಿ ಹೇಳುವಂಥವನು ಈ ಅಜಾಮಿಳ ಆ ಅಜಾಮಿಳನ ಪಾಪಗಳಿಗೆ ಏನೋ ಆಗ್ಬೇಕಾಗಿತ್ತು ಆದರೆ ಭಗವಂತನ ಸ್ಮರಣೆಯಿಂದ ನಾರಾಯಣ ಅಂತ ಒಂದ್ಸರಿ ಕೂಗಿದ ವಿಷ್ಣು ದೂತರು ಬಂದಿದ್ದಾರೆ ಬಂದು ಅವನನ್ನ ಕರೆದುಕೊಂಡು ಹೋಗಿದ್ದಾರೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ನಾರಾಯಣದ ನಾಮ ಬಿದರಳ್ಳಿ ಶ್ರೀನಿವಾಸ ತೀರ್ಥರು ಎಪ್ಪತ್ತೆರಡು ಅರ್ಥಗಳನ್ನ ಬರ್ತೋರಿಸಿದ್ದಾರೆ ನಾರಾಯಣ ಅನ್ನುವಂಥ ನಾಮಕ್ಕೆ ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಭಗವಂತನ ನಾಮ ದೇವರ ಪೂಜೆಯನ್ನ ಮಾಡಬೇಕಾದ್ರೆ ಮೂಲ ಮಂತ್ರ ಅನಿಸಿಕೊಂಡಿರುವಂತಹ ನಾರಾಯಣ ಮಂತ್ರದ ಜಪ ಮಾಡಿದ ಮೇಲೆ ಪೂಜಾಧಿಕಾರ ಬರಲಿಕ್ಕೆ ಸಾಧ್ಯ ಹಾಗಾಗಿ ನಾರಾಯಣದ ನಾಮ ಒಂದು ಸಾಕಲ್ಲ ಅಂತಾರೆ ಪುರಂದರದಾಸರು ಇನ್ನು ಕೊನೆಗೆ ಹೇಳ್ತಾರೆ ನಾವು ನೀವು ಜಪ ಮಾಡೋದಷ್ಟೇ ಅಲ್ರಿ ಯಾರ್ ಜಪ ಮಾಡ್ತಾರೆ ಭಗವಂತನ ನಾಮವನ್ನ ಅಂತ ಕೇಳಿದ್ರೆ ಬ್ರಹ್ಮಾದಿ ದೇವತೆಗಳು ಜಪ ಮಾಡ್ತಾರೆ ಕೊನೆಗೊಂದು ಮಾತು ಹೇಳ್ತಾರೆ ಕಾಶಿಯ ಪುರದೊಳು ಈಶ ಭಕುತಿಯಿಂದ ಸಾಸಿರ ನಾಮದ ರಾಮನೆಂಬ ಶ್ರೀಶನ ನಾಮದ ಉಪದೇಶ ಸತಿಗಿತ್ತ ವಾಸುದೇವ ಸಿರಿ ಪುರಂದರ ವಿಠಲನ ಎಷ್ಟು ಸುಂದರವಾದ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ ಕಾಶಿಯಪುರ ಅಂತ ಅಂದು ಕೂಡಲೇ ನಮಗೆಲ್ಲ ಚೆನ್ನಾಗಿ ಗೊತ್ತಿರುವಂತಹದ್ದು ಮಹಾಕ್ಷೇತ್ರವಾಗಿರುವಂತಹ ಕಾಶಿ ವಿಶ್ವೇಶ್ವರ ಕಾಶಿಯಪುರದಲ್ಲಿರುವಂತಹವನು ಯಾರು ಈಶಾ ಯಾರು ಈಶ್ವರ ಯಾಕಲ್ಲಿದ್ದಾನೆ ಅಂತ ಕೇಳಿದ್ರೆ ಬ್ರಹ್ಮದೇವರ ಐದನೇ ತಲೆಯಾಗಿರುವಂತಹ ಐದನೇ ತಲೆಯನ್ನ ಅದನ್ನ ಛೇದನ ಮಾಡಿದ್ರಿಂದ ರುದ್ರದೇವರಿಗೆ ಬಂದಿರುವಂತಹ ಬ್ರಹ್ಮದತ್ಯ ದೋಷವನ್ನು ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ಕಾಶಿ ಮೂಲವಾಗಿ ಬಿಂದು ಮಾಧವನ ಕ್ಷೇತ್ರ ಆ ಬಿಂದು ಮಾಧವನಲ್ಲಿ ಸೇವೆಯನ್ನು ಮಾಡಿ ಬ್ರಹ್ಮಹತ್ಯ ದೋಷವನ್ನ ಕಳೆದುಕೊಂಡು ವಿಶೇಷವಾಗಿ ಭಗವಂತನ ಅನುಗ್ರಹವನ್ನ ಪಡೆದಿರುವಂತಹ ಕ್ಷೇತ್ರ ಅದು ಕಾಶಿ ಶ್ರೀಶನ ನಾಮವ ತಾನಷ್ಟೇ ರಾಮನಾಮವನ್ನ ಜಪ ಮಾಡೋದಷ್ಟೇ ಅಲ್ಲ ತನ್ನ ಸತಿಗೆ ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ಪುರಂದರದಾಸರು ಸ್ಪಷ್ಟವಾಗಿ ಇದನ್ನು ಹೇಳ್ತಾ ಇದ್ದಾರೆ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ ಅಂತ ಇದೇ ರುದ್ರದೇವರು ವಾಸುದೇವ ಸಹಸ್ರನಾಮ ಸ್ತೋತ್ರದಲ್ಲಿ ತನ್ನ ಸತಿಯಾಗಿರುವಂತಹ ಪಾರ್ವತಿಗೆ ಹೇಳಿದ್ದನ್ನ ಪುರಂದರದಾಸರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ ಶಾಸ್ತ್ರದ ಒಂದು ಹಿನ್ನೆಲೆ ನಿಮಗಿದ್ರೆ ಮಾತ್ರ ಈ ಪದ್ಯದ ಸಾರಾರ್ಥ ನಿಮಗೆ ತಿಳಿಲಿಕ್ಕೆ ಸಾಧ್ಯ ಕಾಶಿಯ ಪುರದೊಳು ಈಶ ಭಕುತಿಯಿಂದ ನಾಮದ ರಾಮನೆಂಬ ಕಾಶಿಯಲ್ಲಿರುವಂತವ್ರು ಯಾರು ಬಿಂದು ಮಾಧವ ಆ ಬಿಂದು ಮಾಧವನ ಕ್ಷೇತ್ರದಲ್ಲಿ ಕೂತು ಜಪವನ್ನ ಮಾಡಿ ತಪಸ್ಸನ್ನ ಮಾಡಿ ಭಗವಂತನ ಅನುಗ್ರಹವನ್ನ ಪಡೆದಿರುವಂತಹ ರುದ್ರದೇವರನ್ ಕೇಳಿ ಒಂದೇ ನಾಮವು ಸಾಲದೆ ರಾಮನೆಂಬ ಒಂದೇ ನಾಮ ಸಾಕ್ರಿ ರುದ್ರದೇವರು ಹೇಳ್ತಾ ಇದ್ದಾರೆ ಭಗವಂತನಿಗೆ ಒಂದೇ ನಾಮ ಸಾಕು ಅಷ್ಟು ಶ್ರೇಷ್ಠವಾಗಿರುವಂಥದ್ದು ಎಲ್ಲ ಸ್ತ್ರೀಯರಿಗೆ ಅನುಕೂಲ ಆಗ್ಲಿ ಅಂತ ರಾಮನಾಮವನ್ನ ಹೇಳಿದ್ದಾರೆ ಸಹಸ್ರನಾಮ ತತ್ಯುಲ್ಯಂ ಸಾವಿರ ಅನಂತ ನಾಮಗಳಿಗೆ ಸಮನಾಗಿರುವಂಥದ್ದು ಅದು ರಾಮನಾಮ ಅದನ್ನಿಲ್ಲಿ ಹೇಳ್ತಾರೆ ಶ್ರೀಶನ ನಾಮದ ಉಪದೇಶ ಸತಿಗಿತ್ತ ತಾನಷ್ಟೇ ಜಪ ಮಾಡೋದಲ್ಲ ಜೊತೆಗೆ ತನ್ನ ಹೆಂಡತಿಯಾಗಿರುವಂತಹ ಪಾರ್ವತಿಗೂ ಉಪದೇಶವನ್ನು ಮಾಡಿದ್ದಾರೆ ವಾಸುದೇವ ಸರಿ ಪುರಂದರ ವಿಠಲನ ಯಾರ ನಾಮ ಅದು ಪುರಂದರ ವಿಠಲನ ನಾಮ ಅದನ್ನ ಕೊನೆಗೆ ಹೇಳ್ತಾರೆ ಒಂದೇ ನಾಮವು ಸಾಲದೆ ಶ್ರೀ ಹರಿ ಎಂಬ ಒಂದೇ ನಾಮವು ಸಾಲದೆ ಒಂದೇ ನಾಮವು ಭವಬಂಧನ ಬಿಡಿಸುವುದು ಈ ಭವಭಂಧವನ್ನ ಬಿಡಿಸಿ ಮುಕ್ತಿಯನ್ನು ತೋರಿಸುವಂಥದ್ದು ಶ್ರುತಿಗಳು ಆನಂದದಿ ಇದನ್ನು ಯಾರು ಹೇಳಿದ್ದಾರೆ ಶ್ರುತಿಗಳೆಲ್ಲ ಕೊಂಡಾಡ್ತಾ ಇದ್ದಾವೆ ಹಾಗಾಗಿ ಆ ಒಂದೇ ನಾಮವನ್ನ ಸ್ಮರಣೆ ಮಾಡ್ತೀವಿ ಅಂತ ಪುರಂದರದಾಸರು ಪ್ರಾರ್ಥನೆಯಿಂದ ಮಾಡ್ತಾ ಇದ್ದಾರೆ ಪುರಂದರ ವಿಠಲನಲ್ಲಿ